ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಬಂಧಿತ ಆಗಿರುವ ಮುಜಾವರ್ ಮತ್ತಿಂತಹ ಹೇಳಿಕೆ ಆಧರಿಸಿ ವಿಚಾರಣೆ ನಡೆಸಲಾಗುವುದು. ರಾಮೇಶ್ವರಂ ಬಾಂಬ್ ಸ್ಫೋಟ ಕೇಸ್ನಲ್ಲಿ ಯಾರ್ಯಾರ ಪಾತ್ರ ಏನಿತ್ತು, ಈ ಕೃತ್ಯದ ಹಿಂದೆ ಬೇರೆ ಯಾರೆಲ್ಲ ಇದ್ದಾರೆ, ರಾಮೇಶ್ವರಂ ಕೆಫೆಯಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡಿದ್ದ ಉದ್ದೇಶ ಏನು, ಬೇರೆ ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯವೆಸಗಲು ಪ್ಲಾನ್ ಮಾಡಲಾಗಿತ್ತೆಂಬ ಅಂಶಗಳು ಸೇರಿದಂತೆ ನಾನಾ ದೃಷ್ಟಿಕೋನದಲ್ಲಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಲಿದ್ದಾರೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಚಿಂತಾಮಣಿ ತಾಲೂಕು ಕೈವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೈವಾರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭಾ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾಜಿ ಸಚಿವ ಸಿಟಿ ರವಿ ಪಾಲ್ಗೊಂಡು ಮಾತನಾಡಿ, ಪಂಚಾಯಿತಿ ಚುನಾವಣೆ ಬಂದಾಗ ನಮ್ಮ ಸಂಬಂಧಿಕರನ್ನ ನೋಡ್ತೀವಿ, ದೇಶದ ಚುನಾವಣೆ ಬಂದಾಗ ಬಡಬಗ್ಗರ ಅಭಿವೃದ್ಧಿಗೆ ಒತ್ತು ಕೊಡುವವರನ್ನ ಮತ್ತು ದೇಶ ರಕ್ಷಣೆ ಮಾಡುವವರಿಗೆ ಮತ ನೀಡಬೇಕೆಂದರು. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ. ಪಶ್ಚಿಮ ಬಂಗಾಳದ ಲಾಡ್ಜ್ನಲ್ಲಿ ಉಗ್ರರು ತಂಗಿದ್ದರು. ಉಗ್ರರು ಕೋಲ್ಕತ್ತಾದ ಹೋಟೆಲ್ ಸಿಸಿಟಿವಿಯಲ್ಲಿ ಇದ್ದ ಉಗ್ರರ ದೃಶ್ಯ ಸೆರೆಯಾಗಿದೆ. ಕೋಲ್ಕತ್ತಾದಲ್ಲಿ ರೂಮ್ ಬುಕ್ ಮಾಡಿದ್ದ ದೃಶ್ಯ, ಹೋಟೆಲ್ ರಿಸೆಪ್ಷನ್ನಲ್ಲಿ ಉಗ್ರರು ಎಂಟ್ರಿ ಕೊಟ್ಟಿದ್ದ ದೃಶ್ಯ ಹೋಟೆಲ್ ಪ್ಯಾರಡೈಸ್ನಲ್ಲಿ ಲಭ್ಯವಾಗಿದೆ. ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸುತ್ತಿದ್ದ ವೇಳೆ ಬೃಹತ್ ಮೊತ್ತದ ಹಣ ಪತ್ತೆಯಾಗಿದೆ. ಶನಿವಾರ ಜಯನಗರದ ಮಾಯಾಸ್ ಹೋಟೆಲ್ ಬಳಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 10 ಕೋಟಿ ರೂಪಾಯಿಗಳಿಗೂ ಅಧಿಕ ಹಣವನ್ನು ಚುನಾವಣಾ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. 2 ಐಷಾರಾಮಿ ಕಾರುಗಳಲ್ಲಿ ಚೀಲಗಳಲ್ಲಿ ದಾಖಲೆ ಇಲ್ಲದ ಹಣವನ್ನು ತುಂಬಿಸಿ ಸಾಗಿಸಲಾಗಿದೆ. ಸಿದ್ದರಾಮಯ್ಯ ನಮ್ಮ ಪಕ್ಷದವರಲ್ಲ ಎಂದು ರಾಮನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಹೇಳಿದ್ದಾರೆ. ನಿನ್ನೆ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯನವರು ಮೂಲ ನಮ್ಮ ಪಕ್ಷ ಅಲ್ಲ, ಆದರೆ 2 ಬಾರಿ ಸಿಎಂ ಆಗಿದ್ದಾರೆ. ಹಣೆಯಲ್ಲಿ ಬರೆದಿದ್ರೆ ಎಲ್ಲವೂ ಆಗುತ್ತೆ, ಹುಡುಕಿ ಬರುತ್ತೆ, ಇಲ್ದಿದ್ರೆ ಏನೂ ಆಗಲ್ಲ. ನೀವು ಯಾರನ್ನ ಅಡ್ಡ ಹಾಕಬೇಡಿ, ಅವರು ಲೀಡರ್ ಆಗ್ತಾರೆ. ಸಿದ್ದರಾಮಯ್ಯರನ್ನ ಜೆಡಿಎಸ್ನವರು ಬೀಗ ಹಾಕಿ ಕಳುಹಿಸಿದ್ದರು, ಅವರ ಯೋಗ ಇಲ್ಲಿ ಇತ್ತು, ಹಾಗಾಗಿ ಅವರು ಇಲ್ಲಿಗೆ ಬಂದರು ಎಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿಗಳನ್ನು ಬಂಧಿಸಿರುವ ಎನ್ಐಎ ತಂಡ ಮತ್ತು ಕರ್ನಾಟಕ ಪೊಲೀಸರನ್ನು ಸಿಎಂ ಸಿದ್ದರಾಮಯ್ಯ ಶ್ಲಾಘಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಆರೋಪಿಗಳನ್ನು ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಕರೆತಂದ ನಂತರ ವಿಚಾರಣೆ ಮಾಡಿ ಈ ಬಗ್ಗೆ ಹೆಚ್ಚಿನ ವಿವರ ಪಡೆಯಲಾಗುವುದು ಎಂದಿದ್ದಾರೆ. ಅಲ್ಲದೆ ಎನ್ಡಿಎಗೆ ಪೂರ್ಣ ಬಹುಮತ ದೊರಕೋದಿಲ್ಲ, ಇಂಡಿಯಾ ಮೈತ್ರಿಗೆ ಬಹುಮತ ದೊರೆಯಲಿದೆ. 400ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಏರುತ್ತಿರುವ ಬಿಜೆಪಿಯದ್ದು ಜನರ ದಾರಿ ತಪ್ಪಿಸುವ ಕಾರ್ಯತಂತ್ರ ಎಂದಿದ್ದಾರೆ. ಮೋದಿಯವರು 10 ವರ್ಷಗಳಲ್ಲಿ ಕೊಟ್ಟಂತಹ ಕಾರ್ಯಕ್ರಮಗಳ ಕುರಿತು ಪ್ರತಿ ಮನೆಗೂ ಕರಪತ್ರಗಳ ಮೂಲಕ ಮಾಹಿತಿಯನ್ನ ತಲುಪಿಸುತ್ತೇವೆ ಎಂದು ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಹೇಳಿದ್ರು. ಚುನಾವಣೆಗಳು ಬಂದಾಗ ಈ ರೀತಿಯ ಅಪಪ್ರಚಾರ ಮಾಡುವುದು ಸಹಜ, ಸಂವಿಧಾನವನ್ನ ಬದಲಾವಣೆ ಮಾಡಲು ಆಗುತ್ತಾ? ಇವೆಲ್ಲ ಚುನಾವಣೆ ಬಂದಾಗ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸವಾಗಿದೆ, ಸಂವಿಧಾನವನ್ನ ಯಾರೂ ಬದಲಾವಣೆ ಮಾಡಲು ಸಾಧ್ಯ ಇಲ್ಲ ಎಂದು ಹೇಳಿದ್ರು. ಮಧ್ಯಪ್ರದೇಶದ ಗ್ವಾಲಿಯರ್ ನಗರದಲ್ಲಿ ಶುಕ್ರವಾರ ರಾತ್ರಿ ಭೀಕರ ಅಪಘಾತ ಸಂಭವಿಸಿದೆ. ನಗರದಲ್ಲಿರುವ ಪೂಜಾನ್ ಪಂಜ್ವಾನಿ ಅವರ ಪುತ್ರನ ಮನೆಯಲ್ಲಿ 2 ದಿನಗಳಲ್ಲಿ ಮದುವೆ ನಡೆಯಲಿದೆ. ಹೀಗಾಗಿ ಕುಟುಂಬಸ್ಥರು ಶಾಪಿಂಗ್ಗೆ ತೆರಳಿದ್ರು, ಹಿಂತಿರುಗುತ್ತಿದ್ದಾಗ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ 6 ಮಂದಿ ಗಾಯಗೊಂಡಿದ್ದಾರೆ. ಸ್ಥಳೀಯರು ಅವರನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಪಾನಮತ್ತ ಚಾಲಕನನ್ನ ಪೊಲೀಸರು ಬಂಧಿಸಿದ್ದಾರೆ. We'll be right back.
ಮಧ್ಯಪ್ರದೇಶದ ರೇವಾ ಜಿಲ್ಲೆಯಲ್ಲಿ ಅರೆಂಡ್ಲಾ ಬಾಲಕ ಕೊಳವೆ ಬಾವಿಗೆ ಬಿದ್ದಿದ್ದಾನೆ. ಉತ್ತರ ಪ್ರದೇಶದ ಗಡಿ ಸಮೀಪದ ರೇವಾ ಜಿಲ್ಲೆಯ ಮಾಣಿಕಾ ಗ್ರಾಮದಲ್ಲಿ ಶುಕ್ರವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಬಾಲಕ ತೆರೆದ ಬೋರ್ವೆಲ್ ಬಳಿ ಆಟ ಆಡುತ್ತಿದ್ದಾಗ ಹಠಾತ್ ಆಗಿ ಬಿದ್ದಿದ್ದಾನೆ. ಕೊಳವೆ ಬಾವಿ 70 ಅಡಿ ಆಳ ಇದ್ದು ಬಾಲಕನನ್ನ ಸುರಕ್ಷಿತವಾಗಿ ಹೊರತರಲು ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ. ಇನ್ನು ಬಾಲಕನಿಗೆ ಆಮ್ಲಜನಕವನ್ನ ನಿರಂತರವಾಗಿ ಪಂಪ್ ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇತ್ತೀಚೆಗೆ ದೆಹಲಿಯ ಮಧುಬನ್ ಚೌಕ್ ಬಳಿ ಟ್ರಾಫಿಕ್ ಸಮಸ್ಯೆ ವಿಷಯಕ್ಕೆ ಬಸ್ ಚಾಲಕ ಮತ್ತು ಕಾರು ಚಾಲಕನ ನಡುವೆ ಮಾರಾಮಾರಿ ನಡೆದಿತ್ತು. ಆದರೆ ಪಕ್ಕದಲ್ಲಿದ್ದ ಪೊಲೀಸರು ಅವರನ್ನ ತಡೆಯುವ ಬದಲು 100ಗೆ ಕರೆ ಮಾಡಿ ಎಂದು ಸಲಹೆ ನೀಡಿದ್ರು. ಆದರೆ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೆ ಪ್ರಯಾಣಿಕರಿಗೆ 100ಗೆ ಡಯಲ್ ಮಾಡುವಂತೆ ಹೇಳಿದ್ದು ನೆಟ್ಟಿಗರನ್ನ ಬೆಚ್ಚಿ ಬೀಳಿಸಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಪ್ಲಾಸ್ಟಿಕ್ ಬಳಕೆಯಿಂದ ಆರೋಗ್ಯಕ್ಕೆ ಹಾನಿಕರವಾಗಬಹುದು. ಆದರೆ ಈ ಮಡಿಕೆ ನೀರು ಬಳಕೆಯಿಂದ ಯಾವುದೇ ರೀತಿಯ ಆರೋಗ್ಯಕ್ಕೆ ಹಾನಿಕರ ಆಗುವುದಿಲ್ಲ ಎಂದು ಮಡಿಕೆ ಮಾರಾಟಗಾರರಾದ ಶಕುಂತಲಾ ತಿಳಿಸಿದ್ದಾರೆ. ಇದರಲ್ಲಿ ನೀರು ತಂಪಾಗಲು ವಿದ್ಯುತ್ ಬೇಕಿಲ್ಲ, ಯಾವುದೇ ಐಸ್ ಕ್ರೀಮ್ ಬೇಕಿಲ್ಲ. ಸ್ವಲ್ಪ ಮರಳಿನ ಮೇಲೆ ಮಡಿಕೆ ಇಟ್ಟು ನೀರು ಹಾಕಿದ್ರೆ ಸಾಕು, ತಂಪಾದ ನೀರು ನಮಗೆ ಸಿಗುತ್ತದೆ. ನಗರದಲ್ಲಿ ಮಡಿಕೆಗೆ ಉತ್ತಮ ಬೇಡಿಕೆ ಇದೆಯಂತೆ. ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿಯಲ್ಲಿ ಶ್ರೀ ಗಂಗಾಭವಾನಿ ಗ್ರಾಮ ದೇವತೆಯ ಹೂವಿನ ಕರಗ ಅದ್ದೂರಿಯಿಂದ ನಡೆಯಿತು. ಶುಕ್ರವಾರ ರಾತ್ರಿ 11:30 ಗಂಗಾಭವಾನಿ ದೇವಾಲಯವನ್ನು ಬಿಟ್ಟ ಕರಗ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಮತ್ತೆ ದೇವಾಲಯವನ್ನ 10:30 ಸೇರಿತು. ಕುಪ್ಪಂನ ಮುನಿರತ್ನಂ ಬಾಲಾಜಿಯವರು 5ನೇ ಬಾರಿಗೆ ಕರಗ ಹೊತ್ತಿದ್ರು. ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಮಂದಿ ಕರಗ ಮತ್ತು ಪೌರಾಣಿಕ ನಾಟಕವನ್ನ ವೀಕ್ಷಿಸಿದ್ರು. ಕರಗದ ನೇತೃತ್ವವನ್ನ ಗಂಗಾಭವಾನಿ ಭಕ್ತ ಮಂಡಳಿಯವರು ವಹಿಸಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಗೌರಿಬಿದನೂರು ನಗರದಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಮತದಾನ ಜಾಗೃತಿ ಜಾಥಾಗೆ ಚುನಾವಣಾಧಿಕಾರಿ ವೀರಭದ್ರಯ್ಯ ಚಾಲನೆ ನೀಡಿ ಮಾತನಾಡಿ, 26ನಂದು ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಂಡು ತಮ್ಮ ಮತದಾನ ಹಕ್ಕು ಚಲಾಯಿಸಲು ಸುವರ್ಣ ಅವಕಾಶ. ಪ್ರತಿ 5 ವರ್ಷಕ್ಕೊಮ್ಮೆ ಬರುವ ಈ ಹಬ್ಬದಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿರುವ ಎಲ್ಲ ಅರ್ಹ ಮತದಾರರು ಮತಗಟ್ಟೆಗೆ ಬಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು. ತಾವುಗಳು ಮತ್ತು ನಿಮ್ಮ ಸ್ನೇಹಿತರು, ಬಂಧುಗಳಿಗೆ ಮತ್ತು ಕುಟುಂಬದವರಿಗೆ ಮತದಾನ ಮಾಡುವಂತೆ ಚುನಾವಣಾಧಿಕಾರಿ ವೀರಭದ್ರಯ್ಯ ತಿಳಿಸಿದ್ದಾರೆ.